ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಶಾ. ಇವತ್ತು ನಾನು ನಿಮಗೆ ಈ ಥರ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೋ ಹೊಸ ವಿಡಿಯೋ ಹಾಕಿದರೆ ನಿಮಗೆ ಅದನ್ನ ಫಸ್ಟ್ ನೋಡ್ಬೋದು. ಬನ್ನಿ ನೋಡೋಣ ಈ ಕುಚ್ಚು ಹಾಕೋದು ಹೇಗೆ ಅಂತ. ಶುರು ಮಾಡೋಕ್ಕೂ ಮುಂಚೆ ನೀವು ಈ ಥರ ಆರೆಳೆ ದಾರನ ರೆಡಿ ಮಾಡ್ಕೋಬೇಕು. ಇದು ಹೇಗೆ ಮಾಡೋದು ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನ ನೋಡಿ ನೀವು ಕಲ್ತ್ಕೋಬೋದು. ಮೊದಲು ಈ ಥರ ಆರೆಳೆ ದಾರಕ್ಕೆ ತುದಿಲಿ ನಾಟ್ ಹಾಕ್ಕೊಂಡು ಬಟ್ಟೆಗೆ ಕ್ರೋಷೆಯಿಂದ ಈ ಥರ ದಾರನ ಎಳ್ಕೊಂಡು ಒಂದು ಲಾಕ್ ಮಾಡಿ. ಲಾಕ್ ಮಾಡಿ ಆದಮೇಲೆ ಒಂದು 4 ಚೈನ್ ಹಾಕ್ಕೊಳ್ಳಿ. ಒಂದು, ಎರಡು, ಮೂರು, ನಾಲ್ಕು. 4 ಚೈನ್ ಆದಮೇಲೆ ಆ ದಾರನ ಮತ್ತೆ ಲಾಕ್ ಮಾಡ್ಕೊಳ್ಳಿ. ನಾಲ್ಕು ಚೈನ್ ಆದಮೇಲೆ ನಾನಿಲ್ಲಿ ಬೀಡ್ಸ್ ಹಾಕ್ತಾ ಇದ್ದೀನಿ, ರೌಂಡ್ ಬೀಡ್ಸ್ ಅಂತ ಸಿಗುತ್ತೆ, ಅದನ್ನ ಹಾಕಬೇಕು. ಈ ಥರ ಕ್ರೋಷಲ್ಲಿ ಈ ಥರ ಹಾಕ್ಕೊಂಡು ನೋಡಿ, ಈ ಥರ ಕ್ರೋಷೆ ಸಹಾಯದಿಂದ ಮಣಿನ ದಾರದಲ್ಲಿ ಹಾಕಬೇಕು. ನೋಡಿ, ನಾನೀಗ ತೋರಿಸ್ತಾ ಇದ್ದೀನಲ್ಲ, ಈ ಥರ ಹಾಕ್ಕೊಂಡು ಮೊದಲು ಬೀಡನ್ನ ಲಾಕ್ ಮಾಡ್ಕೊಳ್ಳಿ, ಆಮೇಲೆ ಅದನ್ನು ಬಟ್ಟೆಗೆ ಲಾಕ್ ಮಾಡಬೇಕು. ಬೀಡನ್ನ ಲಾಕ್ ಮಾಡೋದಾದಮೇಲೆ ಮತ್ತೆ ಒಂದು 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಅದೇ ಥರ ಮತ್ತೆ 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕ್ಕೊಂಡು ಮತ್ತೆ ಅದನ್ನ ಲಾಕ್ ಮಾಡ್ಕೋಬೇಕು. ಚೈನ್ ಕಂಪ್ಲೀಟ್ ಆದಮೇಲೆ ಮತ್ತೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಈ 3 ಚೈನ್ ಕಂಪ್ಲೀಟ್ ಆದಮೇಲೆ ಮತ್ತೆ ನೀವು ಮಣಿ ಹಾಕೋಬೇಕು. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ, ಒಂದು ಮಣಿ, ಅದಾದಮೇಲೆ 3 ಚೈನು, ಆಮೇಲೆ 4 ಚೈನು, ಮತ್ತೆ 3 ಚೈನು, ಇದನ್ನೇ ಕಂಟಿನ್ಯೂ ಮಾಡಿ. ನಿಮ್ಮದು ಫಸ್ಟ್ ಸ್ಟೆಪ್ ಇದೇ ಕಂಪ್ಲೀಟ್ ಆಗೋ, ಸೀರೆ ಕಂಪ್ಲೀಟ್ ಆಗೋವರೆಗೂ ಇದೇ ಸ್ಟೆಪ್ನ ಫಾಲೋ ಮಾಡಿ.
ನೋಡಿ, ಈಗ ನಾನು ಇಷ್ಟೇ ಹಾಕೊಂಡು ತೋರಿಸ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಈ ಥರ ಟರ್ನ್ ತಗೋಬೇಕು. ನಾನೀಗ ನೆಕ್ಸ್ಟ್ ಸ್ಟೆಪ್ಗೂ ಸೇಮ್ ಕಲರ್ ದಾರ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ಗೆ ಇದು ಈ ಥರ ಚೈನ್ಸ್ ಇರುತ್ತಲ್ಲ, ಅದ್ರ ಮೇಲೆ ಸಿಂಗಲ್ ಕ್ರೋಷೆ ಹಾಕಬೇಕು. ಈಗ ಇಲ್ಲಿ ಇರೋದು ಮೂರು ಚೈನ್ಸ್ದು, ಅದ್ರ ಮೇಲೊಂದು ಮೂರು ಸಿಂಗಲ್ ಕ್ರೋಷೆ ಹಾಕಬೇಕು. ಸಿಂಗಲ್ ಕ್ರೋಷೆ ಎಲ್ಲ ಹಾಕೋದಾದಮೇಲೆ ಮಣಿ ಬರುತ್ತೆ. ಮಣಿ ಮೇಲೆ ಒಂದು 7 ಚೈನ್ಸ್ ಹಾಕಿ ಅದ್ರದ್ದು ಇನ್ನೊಂದು ಎಂಡಲ್ಲಿ ಅದನ್ನ ಲಾಕ್ ಮಾಡ್ಕೋಬೇಕು. ಈಗ ನೋಡಿ, ಈಗ ನಿಮಗೆ ಮತ್ತೆ ಮೂರು ಚೈನ್ ಸಿಗುತ್ತೆ. ಅದರ ಮೇಲೂ ಸಿಂಗಲ್ ಕ್ರೋಷೆ ಹಾಕಬೇಕು. ಒಂದು ಎರಡು ಹಾಕಿದ ಮೇಲೆ ಆಮೇಲೆ ಡಬಲ್ ಕ್ರೋಷೆ ಹಾಕೋಕ್ಕೆ ಶುರು ಮಾಡಬೇಕು. ಇಲ್ಲಿ ನಮ್ಮದು ಆರ್ಚ್ ಬರುತ್ತೆ. ಇದು 4 ಚೈನ್ ಇದೆ, ಅದ್ರ ಮೇಲೆ ನೀವು 10 ಡಬಲ್ ಕ್ರೋಷೆ ಹಾಕ್ತಾ ಹೋಗಬೇಕು. ಆವಾಗ ನಿಮ್ಗೆ ಆರ್ಚ್ ಕ್ರಿಯೇಟ್ ಆಗುತ್ತೆ. ನೋಡಿ, ಈಗ 10 ಡಬಲ್ ಕ್ರೋಷೆ ಆಗಿದೆ. ಅದನ್ನ ನಾನು ಇನ್ನೊಂದು ಎಡ್ಜಲ್ಲಿ ಈ ಥರ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡೋದೆಲ್ಲ ಆದಮೇಲೆ ಮತ್ತೆ ಚೈನ್ಸ್ ಬರುತ್ತೆ, ಅದ್ರ ಮೇಲೆ ನೀವು ಸಿಂಗಲ್ ಕ್ರೋಷೆ ಹಾಕಬೇಕು. ಅದಾದಮೇಲೆ ನಿಮಗೆ ಮತ್ತೆ ಮಣಿ ಸಿಗುತ್ತೆ. ಆ ಮನಿ ಮೇಲೆ ಸೇಮ್ ಅದೇ ಥರನೇ 7 ಚೈನ್ಸ್ ಹಾಕಿ ಇನ್ನೊಂದು ಎಡ್ಜಲ್ಲಿ ಅದನ್ನ ಲಾಕ್ ಮಾಡ್ಕೋಬೇಕು.
ಆಮೇಲೆ ಮತ್ತೆ ಚೈನ್ಸ್ ಬರುತ್ತೆ, ಅದ್ರ ಮೇಲೆ ಮತ್ತೆ ಅದೇ ಥರನೇ ಸಿಂಗಲ್ ಕ್ರೋಷೆ ಹಾಕಬೇಕು. ಬರೀ ಎರಡು ಸಿಂಗಲ್ ಕ್ರೋಷೆ ಹಾಕಬೇಕು, ಅದಾದಮೇಲೆ ಮತ್ತೆ ಆರ್ಚ್ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಡಬಲ್ ಕ್ರೋಷೆ ಹಾಕಿ ನಾವು ಫಸ್ಟ್ ಒನ್ ಮಾಡಿದ್ವಲ್ಲ ಅದೇ ಥರನೇ ಆರ್ಚ್ ಹಾಕ್ತಾ ಹೋಗಬೇಕು. ಟೋಟಲ್ ಆಗಿ 10 ಡಬಲ್ ಕ್ರೋಷೆ ಹಾಕೋದ್ರಿಂದ ಆರ್ಚ್ ಕ್ರಿಯೇಟ್ ಆಗುತ್ತೆ. ಅದು ಬೇಸ್ಡ್ ಆನ್ ನೀವು ಎಷ್ಟು ಚೈನ್ಸ್ ಹಾಕಿರ್ತೀರೋ ಅದ್ರ ಮೇಲೆ ಡಿಪೆಂಡ್. ನಾನು ಹಾಕಿರೋದಿಲ್ಲಿ 4 ಚೈನು, ಇದಕ್ಕೆ ಒಂದು 10 ಡಬಲ್ ಕ್ರೋಷೆ ಹಾಕಿದರೆ ಆರ್ಚ್ ಕಂಪ್ಲೀಟ್ ಆಗುತ್ತೆ. ನೋಡಿ ಈಗ ನಮ್ಮದು ಸೆಕೆಂಡ್ ಆರ್ಚ್ನು ಕಂಪ್ಲೀಟ್ ಆಯಿತು. ಅದನ್ನು ಇದೇ ಥರ ಲಾಕ್ ಮಾಡಿಕೊಂಡು ಮತ್ತೆ ಒಂದೆರಡು ಸಿಂಗಲ್ ಕ್ರೋಷೆ ಹಾಕ್ಕೊಂಡು ಅದಾದಮೇಲೆ ಮತ್ತೆ ಮಣಿ ಸಿಗುತ್ತೆ. ಆ ಮಣಿ ಮೇಲೆ ಅದೇ ಥರ ಮೊದಲು ಹಾಕಿದ್ವಲ್ಲ ಅದೇ ಥರನೇ ಒಂದು 7 ಚೈನ್ಸ್ ಹಾಕಿ ಇನ್ನೊಂದು ಕಡೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಮತ್ತೆ ಚೈನ್ ಸಿಗುತ್ತೆ, ಅದರ ಮೇಲೆ ಸೇಮ್ ಇದೇ ಥರನೇ ಡಬಲ್. ಈಗ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗ್ತಾ ಬಂದಿದೆ. ಕಂಪ್ಲೀಟ್ ಆದಮೇಲೆ ಈ ಥರ ಹಿಂಗೆ ಟರ್ನ್ ಮಾಡ್ಕೋಬೇಕು. ಈಗ ನಾನು ಥರ್ಡ್ ರೌಂಡ್ಗೂ ಇದೇ ಸೇಮ್ ದಾರನೇ ಯೂಸ್ ಮಾಡ್ತಾ ಇದ್ದೀನಿ. ಈಗ ಸಿಂಗಲ್ ಕ್ರೋಷೆ ಇರುತ್ತಲ್ಲ ಅದ್ರ ಮೇಲೆ ಮತ್ತೆ ಸಿಂಗಲ್ ಕ್ರೋಷೆ ಹಾಕಬೇಕು. ಇಲ್ಲಿಗ ಸದ್ಯಕ್ಕೆ 2 ಇದೆ, ಎರಡರ ಮೇಲೂ ಎರಡು ಸಿಂಗಲ್ ಕ್ರೋಷೆ ಹಾಕಿ ಅದಾದಮೇಲೆ ಮತ್ತೆ ಮಣಿ ಬರುತ್ತೆ, ಆ ಮಣಿ ಮೇಲೆ ಸಿಂಗಲ್ ಕ್ರೋಷೆ ಹಾಕ್ತಾ ಹೋಗಬೇಕು. ಮನಿ ಮೇಲೆ ಚೈನ್ಗಳಿದೆ ಅದ್ರ ಮೇಲೆ ನೀವು ಸಿಂಗಲ್ ಕ್ರೋಷೆ ಹಾಕ್ತಾ ಹೋಗಿ. ನೋಡಿ ಈಗ ಸಿಂಗಲ್ ಕ್ರೋಷೆ ಹಾಕೋದಾಯಿತು. ಈಗ ಆರ್ಚ್ ಬರುತ್ತೆ, ಆರ್ಚ್ ಮೇಲೆ ಈಗ ಹೆಂಗೆ ಹಾಕೋದು ಅಂತ ನೋಡೋಣ. ಈಗ ನಾನು ಫಸ್ಟಲ್ಲಿ ಒಂದು ಮಣಿ ಹಾಕೋತಾ ಇದ್ದೀನಿ. ಈ ಮಣಿನ ಫಸ್ಟ್ ಹಾಕ್ಕೊಂಡು ನೆಕ್ಸ್ಟ್ ಒನ್ನಲ್ಲಿ ಲಾಕ್ ಮಾಡ್ಕೊಳ್ಳಿ. ಮಣಿ ಹಾಕೋದೆಲ್ಲ ಆದಮೇಲೆ ನಾನು ನೆಕ್ಸ್ಟ್ ಇದರಲ್ಲಿ 3 ಚೈನ್ ಹಾಕೋತೀನಿ. 3 ಚೈನ್ ಹಾಕಿ ಆದಮೇಲೆ ನಾವು ಮಣಿ ಹಾಕಿರ್ತೀವಲ್ಲ ಅದರದ್ದು ನೆಕ್ಸ್ಟ್ ಇದರಲ್ಲೇ ನಾವು ಅದನ್ನ ಲಾಕ್ ಮಾಡ್ಕೋಬೇಕು. ಇದೇ ಥರ 3 ಚೈನ್ ಲಾಕ್ ಆದಮೇಲೆ ಮತ್ತೆ ಒಂದು ಮಣಿ ಹಾಕೋಬೇಕು. ಹಾಗೆ ಒಂದು ಮಣಿ ಒಂದು 3 ಚೈನ್ ಲಾಕ್, ಇದೇ ಥರ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಸೇಮ್ ಕಂಟಿನ್ಯೂ ಮಾಡ್ತಾ ಹೋಗಿ.
ನೋಡಿ, ಈಗ ನಮ್ದು ಆರ್ಚ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇಲ್ಲಿ ಸಿಂಗಲ್ ಕ್ರೋಶೆ ಇದೆ, ಅದ್ರ ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕಬೇಕು. ಅದಾದಮೇಲೆ ಮತ್ತೆ ಮಣಿ ಸಿಗುತ್ತೆ, ಅದ್ರ ಮೇಲೆ ಚೈನ್ಸ್ ಇದೆ, ಅದ್ರ ಮೇಲೆ ನೀವು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಪೂರ್ತಿ ಚೈನ್ಸ್ ಕಂಪ್ಲೀಟ್ ಆಗೋವರೆಗೂ ಇದೇ ಸ್ಟೆಪ್ನ ಫಾಲೋ ಮಾಡಬೇಕು. ಇದೆಲ್ಲ ಕಂಪ್ಲೀಟ್ ಆದಮೇಲೆ ಮತ್ತೆ ನಿಮಗೆ ಆರ್ಚ್ ಸಿಗುತ್ತೆ. ಆ ಆರ್ಚ್ ಮೇಲೆ ನಾವು ಮೊದಲನೇ ಆರ್ಚ್ಗೆ ಯಾವ ಥರ ಹಾಕಿದ್ವಲ್ಲ ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ, ಈಗ ನಮ್ಮ ಕುಚ್ ಕಂಪ್ಲೀಟ್ ಆಗಿದೆ. ಈ ಕುಚ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.